ಗಂಗೆ ಬರಿದಾಗ್ತಾಳೆ ಅಂತ ಕಾಲಜ್ಞಾನಿಗಳು ಮಾತೇಳಿದ್ರು. ಈ ವಿಡಿಯೋ ನೋಡಿ, 14 ಅಕ್ಟೋಬರ್ ಮಾಡಿರೋ ಅಂತ ಒಂದು ವಿಡಿಯೋ, ಹರಿದ್ವಾರದಲ್ಲಿ ಗಂಗೆ ಹರಿಯೋ ಅಂತ ಒಂದು ಪಾತು. ಬೋಳೆ ಕುಕ್ಕರ್ ಹೋಗಾ ಯಾರ್, ಯು ಗಂಗಾ ಘಾಟ್ ಹೈ ಭಾಯ್, ಬೋಳೆ ಹರ್ ಕಿ ಪ್ಯಾಡಿ ಪಾ ಬಿಲ್ಕುಲ್ ಭಿ ಪಾಣಿ ನಹೀ ಹೈ ಯಾರ್ ಗಂಗಾ ಮೇ ಭಾಯ್. ಕಲ್ ಕು ಸುಬಹ ಜಲ್ ಉಠೇಗಾ 2 ತಾರೀಖ್ ಕು, ಪರ್ ಯು ತೋ ಗಲತ್ ಹೋ ಗಯಾ, ಯು ದೇಖೋ ಕ್ಯಾ ಹೋ ಗಯಾ ಭಾಯ್, ಜಲಿ ನಹೀ ಹೈ ಯಾ ತೋ. ಈ ಬ್ರಿಡ್ಜ್ ಎಲ್ಲ ತೋರಿಸ್ತಾ ಇದಾರಲ್ಲ, ಘಾಟ್ ಯಾವುದೋ ಒಂದು ಘಾಟ್ ಇದೆ, ಅಲ್ಲಿ ಗಂಗೆ ಹರಿಯುವಂತ ಪಾತಲ್ಲಿ ಗಂಗೆ ಯಾವ ಮಟ್ಟಕ್ಕೆ ಹೋಗಿದ್ದಾಳೆ, ಕಪ್ಪೆ ಚಿಪ್ಪಲ್ಲಿ ನೀರನ್ನ ತುಂಬುವಂತ ಕಾಲ ಬರುತ್ತೆ ಅಂತ ಹೇಳಿದ್ರು. ಈಗ ಗಂಗೆ ಯಾವ ಮಟ್ಟಕ್ಕೆ ಖಾಲಿಯಾಗಿದ್ದಾಳೆ ಅಂದ್ರೆ, ಸಣ್ಣ ಕಪ್ಪೆ ಚಿಪ್ಪು ತಗೊಂಡು ಆ ಗಂಗೆನ ಎತ್ತಿ ತುಂಬಬೇಕು ಬಕೆಟ್ಗೆ, ಆ ಮಟ್ಟಕ್ಕೆ ಗಂಗೆ ಅನ್ನೋದು ಖಾಲಿಯಾಗಿದ್ದಾಳೆ. ಹರಿದ್ವಾರದಲ್ಲಿ ಮಾಡಿರುವಂತ ವಿಡಿಯೋ ಯಾರೋ ಒಬ್ರು ಕಳಿಸಿದ್ರು, ನೀವು ನೋಡ್ಬೋದು. ಇಲ್ಲಿ ಕಾಣಿಸ್ತಾ ಇದೆ, ಜನ ಅದೇ ನೀರಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ. ಗಂಗಾ ಪವಿತ್ರವಾಗಿ ಹರಿತಾ ಇದ್ದ ಟೈಮ್ನ ಸ್ನಾನ ಮಾಡ್ತಾ ಇದ್ರು, ಓಕೆ. ಈಗ ಗಂಗೆ ಕೊಳತು ಮಲಿನದಿಂದ ಕೂಡಿದ್ದಾಗ್ಲೂ ಸ್ನಾನ ಮಾಡ್ತಾ ಇದ್ರು, ಈಗ ಕಪ್ಪೆ ಚಿಪ್ಪಲ್ಲಿ ಹರಿಯೋ ಮಟ್ಟಕ್ಕೆ ನೀರು ಹರಿತಾ ಇದೆ ಅಲ್ಲಿ. ಅಂದ್ರೆ ಹತ್ತತ್ರ 1 ಇಂಚು 2 ಇಂಚು ಮಾತ್ರ ನೀರು ಇರ್ತಾ ಇದೆ, ಅದನ್ನು ಬಿಡ್ತಾ ಇಲ್ಲ ಜನ, ಆ ನೀರಲ್ಲೂ ಸ್ನಾನ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಕಾಲಜ್ಞಾನಿಗಳು ಒಂದು ಮಾತು ಹೇಳ್ತಾ ಇದ್ರಲ್ಲ, ಗಂಗೆ ಬರಿದಾಗ್ತಾಳೆ ಅಂತ. ಈಗ ಇದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಗಂಗೆ ಬರಿದಾಗಿದ್ದಾಳೆ. ಇನ್ನ ಮುಂದೆ ಹೋಗ್ತಾ ಹೋಗ್ತಾ ಅಲ್ಲಿದೆಯಲ್ಲ ಆ ನೀರು ಇರೋದಿಲ್ವೇನೋ, ಅಷ್ಟೊಂದು ಡ್ರೈ ಆಗ್ತಾ ಇದ್ದಾಳೆ ಗಂಗೆ. ಆ ಬ್ರಿಡ್ಜ್ ಎಸ್ಟೇಟ್ ಇದೆ ನೋಡಿ, ಅಲ್ಲಿ ಸುಮಾರು 10-15 ಅಡಿ ಇರುವಂತ ಗಂಗೆ ಹರಿತಾ ಇದ್ದವಳು, ಈಗ ಪೂರ್ತಿಯಾಗಿ ಡ್ರೈ ಆಗಿ ನೆಲ ಕಾಣಿಸ್ತಾ ಇದೆ. ಅಂದ್ರೆ ಏನ್ ಹೇಳ್ಬೇಕು, ಕಾಲಜ್ಞಾನಿಗಳು ಬರ್ತಿದ್ದ ಎಷ್ಟೋ ವಿಷಯಗಳು ನಿಜ ಆಗ್ತಾ ಇದೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಅನ್ನೋದಕ್ಕೋಸ್ಕರ ತಿಳಿಸ್ತಾ ಇದ್ದೀನಿ. ಎಲ್ಲಾ ವಿಷಯಗಳು ಆಗೋದಿಲ್ಲ ಬಿಡಿ ಅಂತ ಕಮೆಂಟ್ ಅಲ್ಲಿ ಹಾಕೋರು ಒಂದು 4-5 ಜನ ಬಿಡಿ, ಆಗ್ತಾನೆ ಇರ್ತಾರೆ ಒಂದ್ ಸ್ವಲ್ಪ ಜನ, ಅದರಲ್ಲೂ ಅಯ್ಯೋ ಬುರಿ ಬೊಗಳೆ ಅದು ಕತೆ ಇದು ಕತೆ ಅಂತಾರೆ. ನಾನು ಕತೆ ಹೇಳ್ತಾ ಇಲ್ಲ, ಯಾಕೆ ಅಂದ್ರೆ ನಾನು ಇದ್ಯಾವ್ದನ್ನು ಬರ್ದೇ ಇಲ್ಲ, ನಾನು ಕಾಲಜ್ಞಾನಿ ಅಲ್ವೇ ಅಲ್ಲ. ನಾನು ಹೇಳ್ತಾ ಇರೋದೇನು, ಒಂದು ಬುಕ್ಕಲ್ಲಿ ಬರೆದಿದ್ದಾರೆ, ಒಂದು ಗ್ರಂಥದಲ್ಲಿ ಬರೆದಿದ್ದಾರೆ ಅಂದ್ರೆ ಅದ್ರಲ್ಲಿ ಏನೋ ಒಂದು ಅರ್ಥ ಇರುತ್ತೆ, ಆ ವಿಷಯ ತಿಳಿಸುವಂತ ಕೆಲಸ ಮಾಡ್ತಾ ಇರ್ತೀವಿ. ಇದು ಬೊಗಳೆ ಅಂದ್ರೆ ಅದ್ಯಾರೋ ಆ ಕಮೆಂಟ್ ಹಾಕಿದಾರಲ್ಲ, ಅವ್ರು ನಂಬಿರುವಂತದ್ದೆಲ್ಲ ಬೊಗಳೆನೆ, ಹಣೆಗೆ ವಿಭೂತಿ ಹಚ್ಕೊಳ್ಳೋದು ಬೊಗಳೆನೆ, ಅವ್ರ ಹಣೆಗೆ ವಿಭೂತಿ ಹಚ್ಕೊಳ್ಳೋರು ಯಾರೋ ಒಬ್ರು ಸುಭಾಷ್ ಅಂತೆ, ಎಲ್ಲದಕ್ಕೂ ಒಂದು ನೆಗೆಟಿವ್ ಇಟ್ಟೇ ಇರ್ತಾರೆ ಬಿಡಿ. ಅಂಥವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ, ಎಲ್ಲರಿಗೂ ಹೇಳ್ತಾ ಇಲ್ಲ, ಎಲ್ಲಾನು ಬೊಗಳೆ ಅನ್ನೋರಿಗೆ ಇನ್ನೇನು ಹೇಳ್ಬೇಕು ನನಗಂತೂ ಗೊತ್ತಿಲ್ಲ. ಯಾಕೆ ಅಂದ್ರೆ ಕಣ್ಣು ಮುಂದೆ ಕಾಣ್ತಾ ಇರೋದು, ನಾನಂತೂ ಕಾಲಜ್ಞಾನಿ ಅಲ್ಲ, ಬಟ್ ಕಾಲಜ್ಞಾನಿಗಳು ಬರೆದಿರುವಂತ ವಿಷಯಗಳನ್ನ ತಿಳಿಸೋ ಕೆಲಸ ಮಾಡ್ತಾ ಇದ್ದೀನಿ. ಅದರಲ್ಲಿ ಇದು ಒಂದು ಸಾಕ್ಷಿ, ಗಂಗೆ ಬರಿದಾಗಿದ್ದಾಳೆ ಅನ್ನೋದಕ್ಕೆ ಇಲ್ಲಿ ನಿಮ್ಗೆ ಕಣ್ಣು ಮುಂದೆ ಸಾಕ್ಷಿ ಕಾಣಿಸ್ತಾ ಇದೆ. ಇನ್ನು ಇದೇ ರೀತಿ ಎಷ್ಟೋ ಸಾಕ್ಷಿಗಳು ಕಾಣಿಸ್ದೇನು ಇರಬಹುದು, ಕೆಲವೊಂದು ನಡೀದೇನು ಇರಬಹುದು, ಟೈಮ್ ತಗೋಬಹುದು, ಅದಕ್ಕೆ ಎಕ್ಸಾಕ್ಟ್ ಆಗಿ ಇದೇ ಟೈಮಿಗೆ ನಡೆಯುತ್ತೆ ಅಂತ ಯಾರೂ ಕೂಡ ಡೇಟನ್ನ ಮೆನ್ಷನ್ ಮಾಡಿಲ್ಲ ಎಲ್ಲೂ. ಅವರು ಸಂವತ್ಸರಗಳು ಈ ಪೀರಿಯಡ್ ಅಲ್ಲಿ ಗ್ರಹ ಟ್ರಾವೆಲ್ ಇಲ್ಲಾದಾಗ ಇಂಥ ಸನ್ನಿವೇಶಗಳು ಸಂಭವಿಸುತ್ತೆ ಅಂತ ಹೇಳಿದ್ದಾರೆ. ನಾವೇನ್ ಅನ್ಕೊಳ್ತಿದ್ದೀವಿ, ಈಗ ಗ್ರಹ ಇದೇ ಪೊಸಿಷನ್ ಇದೆ ಯಾಕಾಗಿಲ್ಲ ಅಂತ ಕೇಳೋರು ಇದ್ದೀರಾ, ಅದಕ್ಕೆ ನನ್ನ ಹತ್ರ ಉತ್ತರ ಸಿಗೋದಿಲ್ಲ ಅನ್ಕೊಳ್ತೀನಿ. ಯಾಕೆಂದ್ರೆ ನನ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಯಾವ ಗ್ರಹ ಯಾವ ಪೊಸಿಷನ್ ಅಲ್ಲಿ ಇದೆ ಎಲ್ಲಿದೆ ಅಂತ ತಿಳ್ಕೊಳ್ಳೋ ಅಷ್ಟು ಜ್ಞಾನಿ ನಾನು ಅಲ್ಲ. ನನಗೆ ಯಾರೋ ಒಬ್ಬರ ಹತ್ರ ಕೇಳಿ ನಾನು ತಿಳ್ಕೊಬೇಕು, ಸ್ವಾಮಿ ಈ ಗ್ರಹ ಇಲ್ಲಿದ್ಯಾ ಇದೇ ಪೊಸಿಷನ್ ಅಲ್ಲಿ ಇದೆಯಾ ಅಂತ ತಿಳ್ಕೊಂಡು ಹೇಳ್ಬೋದು ಹೊರತು ನಾನು ಅದ್ರ ಬಗ್ಗೆ ಎಲ್ಲ ಸ್ಟಡಿನೂ ಮಾಡಿಲ್ಲ, ಹೇಳೋದಕ್ಕೂ ಆಗೋದಿಲ್ಲ. ಒಟ್ಟಿನಲ್ಲಿ ಕಾಲಜ್ಞಾನಿಗಳು ತಿಳಿಸಿದ್ದ ವಿಷಯಗಳಿಗೆ ಆಗ್ತಾ ಇರುವಂತ ಸನ್ನಿವೇಶಗಳಿಗೆ ಇರುವಂತ ಸಂಬಂಧಗಳನ್ನ ಮಾತ್ರ ನಾನು ತಿಳಿಸ್ಬೋದು. ಅದರಲ್ಲಿ ಇದು ಕೂಡ ಒಂದು, ಕಾಲಜ್ಞಾನಿಗಳು ಹೇಳದಾಗೆ ಗಂಗೆ ಬರಿದಾಗಿದ್ದಾಳೆ ಅನ್ನೋದಕ್ಕೆ ಕಣ್ಮುಂದೆ ಸಾಕ್ಷಿ ಇದೆ. ಇನ್ನ ಇದೇ ರೀತಿ ಸಾಕ್ಷಿಗಳು ಸಿಗ್ತಾನೆ ಇದೆ, ಅಂತ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ತಾನೆ ಇದೆ. ಒಟ್ಟಿನಲ್ಲಿ ಅವರು ಒಂದೊಂದು ಎಚ್ಚರಿಕೆ ಗಂಟೆ ಆಗಿರುತ್ತೆ ಅರ್ಥ ಮಾಡ್ಕೊಳ್ಳಿ ಅಂತ ಕಾಲಜ್ಞಾನಿಗಳು ಬರೆದ್ರು. ಇದೆಲ್ಲ ಕೂಡ ಎಚ್ಚರಿಕೆ ಗಂಟೆ ಆದ್ಮೇಲೆ ಕೊನೆ ಗಂಟೆ ಬಾರಿಸ್ತೀವಿ, ಅದೇ ಲಾಸ್ಟ್ ಗಂಟೆ. ಆ ಲಾಸ್ಟ್ ಗಂಟೆಗೆ ಒಂದು ಎಚ್ಚರಿಕೆ ಕೊಡ್ಬೇಕಲ್ಲ ಬಿಫೋರು, ಯಾಕಪ್ಪ ನನಗೆ ಎಚ್ಚರಿಕೆ ಕೊಡ್ಲಿಲ್ಲ ಅಂತ ದೇವ್ರನ್ನ ಪ್ರಶ್ನೆ ಮಾಡಬಾರ್ದು ಜನ ಅನ್ನೋದಕ್ಕೋಸ್ಕರನೇ ಸಣ್ಣ ಸಣ್ಣದಾಗಿ ಎಚ್ಚರಿಕೆ ಗಂಟೆಗಳನ್ನ ಬಾರಿಸಿ ಕೊನೆಗೆ ಒಂದು ಗಂಟೆ ಬಾರಿಸ್ತೀವಿ. ಆ ಗಂಟೆ ಬಾರಿಸೋದಕ್ಕೆ ಮುಂಚೆ ನೀವು ರೆಡಿಯಾಗಿರಿ ಫೇಸ್ ಮಾಡೋದಕ್ಕೆ ಅಂತ ಈ ಎಚ್ಚರಿಕೆ ಗಂಟೆಗಳನ್ನ ಕೊಡ್ತಾ ಇದೆ ಕಾಲ ಅನ್ನೋದು. ಅದರ ಜ್ಞಾನಿಗಳು ನಮಗೆ ಕಾಲಜ್ಞಾನದಲ್ಲಿ ತಿಳಿಸೋಗಿದ್ದಾರೆ, ಅದನ್ನು ಅರ್ಥ ಮಾಡ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಒಟ್ಟಿನಲ್ಲಿ ಇದು ಕೂಡ ಒಂದು ಎಚ್ಚರಿಕೆ ಗಂಟೆ. ಇನ್ನು ಇದೇ ರೀತಿ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ, ಗುಡ್ ಬಾಯ್.